ಕಚೇರಿಯ ಮೇಲೆ ಲೋಕಾಯುಕ್ತದ ಅಧಿಕಾರಿಗಳು ಆರು ತಂಡಗಳಲ್ಲಿ ದಿಢೀರಂತ ರೇಡ್ ಮಾಡಿದ್ದಾರೆ. ಬಿಡಿಎಗೆ ಖುದ್ದು ಭೇಟಿ ನೀಡಿದ್ದಾರೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್. ಕೆಲ ಮಹತ್ವದ ಕಡತಗಳನ್ನು ವಶಕ್ಕೆ ಪಡೆದಿದ್ದಾರೆ ಬಿಎಸ್ ಪಾಟೀಲ್. ಸಾರ್ವಜನಿಕರಿಂದ ಸ್ಥಳದಲ್ಲೇ ದೂರನ್ನು ಕೂಡ ಸ್ವೀಕರಿಸುತ್ತಿದ್ದಾರೆ ಬಿಎಸ್ ಪಾಟೀಲ್. ಬಿಡಿಎ ಕಚೇರಿಗೆ ಲೋಕ ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ ಭೇಟಿ ಕೊಟ್ಟಿದ್ದಾರೆ. ಕೆಲ ಮಹತ್ವದ ಕಡತಗಳನ್ನು ವಶಕ್ಕೆ ಪಡೆದಿದ್ದಾರೆ ಲೋಕಾಯುಕ್ತ ಐಜಿಪಿ. 30ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ. ಬಿಡಿಎ ಭ್ರಷ್ಟಾಚಾರದ ವ್ಯವಹಾರವನ್ನು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಪಾರ ಪ್ರಮಾಣದ ದಾಖಲೆಗಳನ್ನು ವಶಕ್ಕೆ ಪಡೆದಿರುವ ತಂಡ ಬಿಡಿಎ ವಿರುದ್ಧ ಸಾರ್ವಜನಿಕರಿಂದ ನೂರಾರು ದೂರು ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ಹಿಂದೆ ಎಸಿಬಿ ಕೂಡ ಬಿಡಿಎ ಕಚೇರಿಯ ಮೇಲೆ ದಾಳಿಯನ್ನು ಮಾಡಿತ್ತು. ಬಿಡಿಎ ಕಚೇರಿ ಗೇಟ್ ಕ್ಲೋಸ್ ಮಾಡಿ ಲೋಕ ಅಧಿಕಾರಿಗಳು ಈಗ ದಾಳಿ ಮಾಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳ ವಶದಲ್ಲಿ ಬಿಡಿಎ ಕಚೇರಿ ಇದೆ. ಸಂಪೂರ್ಣವಾಗಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಭ್ರಷ್ಟಾಚಾರ ಎಸಗಿರುವಂಥ ಅಧಿಕಾರಿಗಳು ಇದರಿಂದ ಮಿಸ್ ಆಗುವಂಥ ಯಾವುದೇ ಚಾನ್ಸಸ್ ಇಲ್ಲ. ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡ್ತಾರೆ ಅಂತ ಹೇಳಿದರೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಹೊಂದಿಯೇ ಅವರು ರೇಡ್ ಮಾಡಿರ್ತಾರೆ. ಮತ್ತು ನೂರಾರು ದೂರುಗಳು ಕೂಡ ಲೋಕಾಯುಕ್ತಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಿಡಿಎಗೆ ಖುದ್ದು ಭೇಟಿ ನೀಡಿದ್ದಾರೆ ಲೋಕಾಯುಕ್ತದ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರು. ಕೆಲ ದಾಖಲೆಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬಿಡಿಎ ಕಚೇರಿಗೆ ಲೋಕ ಐಜಿಪಿ ಸುಬ್ರಹ್ಮಣ್ಯೇಶ್ವರ ರಾವ್ ಕೂಡ ಬಂದಿದ್ದಾರೆ, ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 30ಕ್ಕೂ ಹೆಚ್ಚು ಅಧಿಕಾರಿಗಳು ಬಿಡಿಎ ಕಚೇರಿಯನ್ನು ತಮ್ಮ ಹ್ಯಾಂಡ್ ಓವರ್ಗೆ ತೆಗೆದುಕೊಂಡಿದ್ದಾರೆ. ಜೊತೆಗೆ ದಾಖಲೆಗಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬಿಡಿಎ ವಿರುದ್ಧ, ಬಿಡಿಎ ಭ್ರಷ್ಟಾಚಾರದ ವಿರುದ್ಧ ಹಲವಾರು ದೂರುಗಳು ಬಂದಿತ್ತು. ಬಿಡಿಎ ಕರ್ಮಕಾಂಡದ ಬಗ್ಗೆ ಸಾರ್ವಜನಿಕರು ದೂರು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಏಕಾಏಕಿ ರೇಡ್ ಮಾಡಿ ಈಗ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ದಾಖಲೆಗಳ ಪರಿಶೀಲನೆಯ ಜೊತೆಗೆ ಯಾರು ಅಧಿಕಾರಿಗಳಿದ್ದಾರೆ ಅವರನ್ನ ಅಲ್ಲಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ದ ಪ್ರೊಸೆಸ್ ಆಫ್ ಇನ್ವೆಸ್ಟಿಗೇಷನ್ ವಿ ವಿಲ್ ನಾಟ್ ಬಿ ಡಿಸ್ಕ್ಲೋಸಿಂಗ್ ಎನಿ ಅದರ್ ಮೆಟೀರಿಯಲ್ಸ್. ವಿ ವಿಲ್ ಓನ್ಲಿ ಟೆಲ್ ಯು ದಟ್ ಅವರ್ ಟೀಮ್ ಹ್ಯಾಸ್ ಕಮ್. ನಮ್ಮ ಟೀಮ್ ಬಂದು ಈಗ ಇನ್ವೆಸ್ಟಿಗೇಷನ್ ಶುರು ಮಾಡಿದೆ. ಏನೇನು ದಾಖಲೆಗಳು ಬೇಕು ಅದನ್ನೆಲ್ಲ ಸೀಸ್ ಮಾಡೋದಿದ್ದರೆ ಸೀಸ್ ಮಾಡ್ತಾರೆ, ಸರ್ಚ್ ಮಾಡೋದಿದ್ದರೆ ಸರ್ಚ್ ಮಾಡ್ತಾರೆ. ಮುಂದೆ ಎಲ್ಲನೂ ಪ್ರೊಸೆಸ್ ಮಾಡಿಕೊಂಡು ನಾವು ಕೆಲಸ ಮಾಡ್ತೀವಿ. ಆವಾಗ ನಿಮಗೆ ಏನು ಹೇಳಬೇಕು, ಇನ್ವೆಸ್ಟಿಗೇಷನ್ ಒಂದು ಹಂತಕ್ಕೆ ಬಂದ ನಂತರ ನಿಮಗೆ ಏನು ವಿಷಯಗಳನ್ನು ತಿಳಿಸ್ಬೇಕು ಅದನ್ನೆಲ್ಲ ತಿಳಿಸ್ತೀವಿ. ಅದಕ್ಕೆ ಪಬ್ಲಿಕ್ ಗ್ರೀವೆನ್ಸಸ್ ತುಂಬ ಬಂದಿದ್ದರಿಂದ ಮತ್ತು ನಮ್ಮಲ್ಲಿ ಈಗಾಗಲೇ ಕಂಪ್ಲೇಂಟ್ಸ್ ಹಲವಾರು ಕಂಪ್ಲೇಂಟ್ಸ್ ಬಂದಿದ್ದರಿಂದ ಅವುಗಳನ್ನೆಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಣ. ಮುಂದೆ ಜನರಿಗೆ ಮುಂದೆ ಈ ಥರದ ತೊಂದರೆಗಳು ರಿಪೀಟ್ ಆಗೋದು ಬೇಡ. ಹಿಂದೆ ಆದದ್ದನ್ನು ವಿಚಾರಣೆ ಮಾಡೋಣ, ಮುಂದೆ ಬರೋದನ್ನು ಒಂದು ಸ್ಟ್ರೀಮ್ ಲೈನ್ ಆಗಬೇಕಲ್ಲ. ಹೀಗಾಗಿ ಅದಕ್ಕೆ ಆ ವಿಚಾರನೂ ಕಂಟಿನ್ಯೂ ಇದೆ, ಅದನ್ನು ಮಾಡ್ತೀವಿ. ಬಟ್ ಅದು ಇಂಡಿಪೆಂಡೆಂಟ್ ಆಫ್ ದ್ಯಾಟ್ ವಿ ಆರ್ ಡೂಯಿಂಗ್ ದಿಸ್. ಒಂದು 2007 ರಿಜಿಸ್ಟರ್ ಆಗಿದೆ ಸೈಟು ಇಲ್ಲಿವರೆಗೂ. ಆವಾಗ ಸೈಟ್ ನಂಬರ್ ಎಲ್ಲ ರೋಡ್ ಇತ್ತು ಅಷ್ಟೇ, ಏನು ಅಲ್ಲಿ ಕರೆಂಟು ಒಳಚರಂಡಿ ವ್ಯವಸ್ಥೆ ಏನೂ ಇರಲಿಲ್ಲ. ಹಾಗಾಗಿ ನಾವು ಕಟ್ಕೊಂಡಿಲ್ಲ. ಹತ್ತು ವರ್ಷನ ಲೀಸ್ ಪೀರಿಯಡ್ ಇತ್ತಂತೆಲ್ಲ, ಅದು ಮುಗ್ದೋಯ್ತು. ಆಮೇಲೆ ಡಿನೋಟಿಫಿಕೇಶನ್ ಮಾಡಿದ್ರು, ಬೇರೆ ಸೈಟ್ ನಂಬರ್ ಕೊಟ್ಟರು, ಅದು ರಿಜಿಸ್ಟರ್ ಆಗಿಲ್ಲ. 18ನೇ ಇಸ್ವಿವರೆಗೂ ಇದು ಟ್ಯಾಕ್ಸ್ ಕಟ್ಟಿದ್ದೀವಿ. ECL ನೋಡಿದರೆ ನಿಮ್ದು ಇದೆ ಅಂತಾರೆ. ಇವ್ರು ನಮ್ಮ ಸೈಟ್ ನಮಗೆ ಕೊಟ್ಟಿಲ್ಲ, ಅಲ್ಲಿಸ್ತಾನೆ ಇದ್ದಾರೆ. ಇಲ್ಲಿಂದ ಅಲ್ಲಿಗೆ ಆರ್ ಟಿ ನಗರಿಂದ ಇದಕ್ಕೆ ಯಾರು ರೆಸ್ಪಾನ್ಸ್ ಮಾಡಲ್ಲ. ಮಾಡಿದ್ದೀವಿ ಸರ್, ಬರಕ್ಕೆ ಹೇಳವ್ರೆ ಸೋಮವಾರ ಗೌರಮ್ಮ ಅಂತ. ನಮ್ಮದು 2006 ಅಲಾಟ್ಮೆಂಟ್ ಆಯಿತು. ಆದಮೇಲೆ ನಾವು ಅಲಾಟ್ಮೆಂಟ್ ಆಗಿದ್ದ ಸುಮ್ಮನೆ ಅದು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕೆ ನಮ್ಗೆ ಗೊತ್ತಾಗಲಿಲ್ಲ, ಮಾಡಿಸ್ಕೊಂಡಿರ್ಲಿಲ್ಲ. ಇವಾಗ ಬಂದು ಈಗ ಒಂದು ಈ ರೈತರ ಸಮಸ್ಯೆ ಉಟ್ಕೊಂಡಾಗ ಬಂದ ಇದು ಮಾಡಿದ್ರೆ ಅವರು ಹೇಳ್ತಿದ್ರೆ ನಿಮ್ಮ ಸೈಟ್ ಇಲ್ಲ, ಅದು ರೈತರದು ಕೇಸ್ ಹಾಕಿದ್ದಾರೆ, ಸೈಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮಗೆ ನಾವು ಹೇಳಿದ್ವಿ. ಆಮೇಲೆ ನಾನು ಇದು ಮಾಡಿದ್ದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಕ್ಕೆ ಅವರು ನನ್ನ ಹೆಸರು ವರ್ಗಾವಣೆ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ. ಇನ್ನು ನಿಮ್ಗೆ ಸೈಟ್ ಇಲ್ಲ, ನೀವು ಇದಕ್ಕೆ ಕೆಂಪೇಗೌಡಗೆ ಹೋಗಿ ಅಂತ ಹೇಳ್ತಿದ್ದಾರೆ. ನಾನು ದೂರೆಲ್ಲ ಕೊಟ್ಟಿದ್ದೀನಿ, ನಮ್ಗೆ ಅರ್ಕಾವತಿನಲ್ಲೇ ಕೊಡಿ ಅಂತ, ಅರ್ಕಾವತಿ ಟು ಅರ್ಕಾವತಿ ಕೊಡಿ ಅಂತ ದೂರು ಕೊಟ್ಟಿದ್ದೀನಿ. ಹಾಂ, ಮಾಡಿದ್ದೀನಿ. ಆನಂದಮ್ಮಲ್ಲಿ ನಾವು ಅಪ್ಲಿಕೇಶನ್ ಹಾಕಿ 15-20 ವರ್ಷ ಆಯಿತು. ಅಲರ್ಟ್ ಆಗಿದೆ 2004 ನಾವು ಸುಮಾರು 2-3 ಸಾವಿರ ಜನ ಇದ್ದೀವಿ ಅರ್ಕಾವತಿ ಲೇಔಟ್ನಲ್ಲಿ. ನಮಗೆ ಅಲರ್ಟ್ ಆಗಿದ್ದೀನಿ, ಇವರು ಡಿನೋಟಿಫೈ ಮಾಡಿ
ಅದನ್ನ ಯಾರು ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟು ನಮ್ಗೆ ಸೈಟ್ ಇಲ್ಲದೆ ಮಾಡ್ಬಿಟ್ಟಾರೆ ಬಿ ಡಿ ಎನ್ ಅವರು. ಕೇಳಿದ್ರೆ ಡಿನೋಟಿಫೈ ಆಗಿದೆ, ಆಮೇಲೆ ಅದು ಅಷ್ಟೇ ಎಕ್ಸ್ಪ್ರೆಸ್ ವೇ ಆಗಿದೆ, ರೈತರಿಗೆ ಹೋಗಿದೆ ಏನನ್ನೂ ಹೇಳ್ತಾ ಇದ್ದಾರೆ. ಹೈಕೋರ್ಟಿಂದ ಉತ್ತರ ಬರಬೇಕು, ಸುಪ್ರೀಂ ಕೋರ್ಟಿಂದ ಉತ್ತರ ಬರಬೇಕು ಅಂತ 15-20 ವರ್ಷದಿಂದ ಅನಿಸ್ತಾ ಇದ್ದಾರೆ. ಸೊ ಇದುವರೆಗೂ ನಮಗೂ ಅಲ್ಲೂ ಸಾಕಾಗಿದೆ 15-20 ವರ್ಷದಿಂದ. ಕೇಳಿದ್ರೆ ಪ್ರತಿ ಸಾರಿ ನಮ್ಮ ಸಂಘದ ಅಧ್ಯಕ್ಷರು ಬರ್ತಾರೆ, ನಾವು ಅವ್ರ ಜೊತೆಲಿ ಬರ್ತೀವಿ ಏನಿಗೆ ಒಂದು ಉತ್ತರ ಹೇಳ್ತಾರೆ ಆ ಉತ್ತರ ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ನಮ್ಗೆ ಇನ್ನೂ ಇದುವರೆಗೂ ಅಲರ್ಟ್ ಆಗಿಲ್ಲ. ಸುಮ್ಮನೆ ಸತಾಯಿಸ್ತಾ ಇದ್ದಾರೆ ಇವ್ರು, ಏನೋ ಬೇರೆ ಏನೋ ಗೋಲ್ಮಾಲ್ ಮಾಡಿಕೊಂಡು ಬೇರೆ ಯಾರಿಗೋ ಕೊಡ್ತಾ ಇದ್ದಾರೆ ಸೈಟ್ನ. ನಮಗೆ ದೂರೆಲ್ಲ ಕೊಟ್ಟಿದ್ದಾಯಿತು ಒಂದ್ಸಾರಿ, ಅದು ಏನು ಅವ್ರ ಪರಿಗಣನೆ ತೊಗೊಂಡಿಲ್ಲ. ಸುಮ್ಮನೆ ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ಇವತ್ತಿನ ಆಕಸ್ಮಿಕವಾಗಿ ಲೋಕಾಯುಕ್ತವರು ಬಂದಿದ್ದಾರೆ, ಸೊ ಅವ್ರಿಗೂ ಕೂಡ ಎಲ್ಲ ಹೇಳಿದ್ದೀವಿ. ನಮ್ಮ ಪ್ರಮೀಣ ಅಂದ್ಬಿಟ್ಟು ನಮ್ಮದು ಕೃಷ್ಣಮೂರ್ತಿ ಅಂತ.